ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದ್ದೀರಿ ಅಂತ ಅಂದ್ಕೊಳ್ತೀನಿ. ತುಂಬ ದಿನದಿಂದ ನನಗೆ ಕಮೆಂಟ್ ಬರ್ತಾ ಇತ್ತು, ನೀವು ಹೇಗೆ ಮನಿ ಸೇವಿಂಗ್ ಮಾಡ್ತೀರಾ, ಟಿಪ್ಸ್ ಹೇಳಿ ಅಂತ. ಸೊ ಶೇರ್ ಮಾಡ್ಕೊಳೋಕ್ಕಾಗಿರಲಿಲ್ಲ. ನಾನು ಹೇಗೂ ನಾನು ಸೇವ್ ಮಾಡಿರೋಂಥ ದುಡ್ಡಲ್ಲಿ ಒಂದು ಇಯರಿಂಗ್ಸ್ ತೊಗೊಂಡು ಬಂದಿದ್ದೆ, ಜುಮ್ಕಿನ. ಸೊ ಆ ಜುಮ್ಕಿ ಡಿಸೈನ್ಸ್ ತೋರಿಸೋದ್ರ ಜೊತೆಗೆ ನಾನು ಹೇಗೆ ಮನಿ ಸೇವಿಂಗ್ ಮಾಡ್ತೀನಿ ಅಂತ ಶೇರ್ ಮಾಡ್ಕೋಬಾರ್ದು ಯಾಕೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇವತ್ತು ನಾನು ಯಾವ ಥರ ಮನಿ ಸೇವಿಂಗ್ ಮಾಡ್ಕೊಳ್ತೀನಿ, ಕೂಡ್ಸಿಟ್ಟಿರೋ ದುಡ್ಡಲ್ಲಿ ಯಾವ ಥರ ನಾನು ಗೋಲ್ಡ್ ಪರ್ಚೇಸ್ ಮಾಡಿರ್ತೀನಿ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಹೆಚ್ಚಾಗಿ ಯೂಸ್ ಆಗೋದು ನನ್ನಂಥ ಗೃಹಿಣಿಯರಿಗೆ. ಸೊ ನಿಮಗೂ ಕೂಡ ಯೂಸ್ ಆಗ್ಬೋದು, ನೀವು ಕೂಡ ಈ ಟಿಪ್ನ ಫಾಲೋ ಮಾಡ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ರೆಡಿ ಕೆಲವೊಬ್ಬರು ಫಾಲೋ ಮಾಡ್ತಾ ಇರ್ಬೋದು, ಕೆಲವೊಬ್ಬರಿಗೆ ಯೂಸ್ ಆಗಲಿ ಅಂತ ನಾನು ಕೆಲವೊಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ನಾನು ಯಾವ ಥರ ಮನಿ ಸೇವಿಂಗ್ ಮಾಡ್ಕೊಳ್ತೀನಿ, ಜೊತೆಗೆ ನಾನು ತೊಗೊಂಡಿರುವಂತಹ ಗೋಲ್ಡ್ ಇಯರಿಂಗ್ಸ್ ಜುಮ್ಕಿ ಯಾವ ಥರ ಇದೆ ಅಂತ ಶೇರ್ ಮಾಡ್ಕೊಳ್ತೀನಿ, ಬನ್ನಿ. ನಾನು ಈ ಜುಮ್ಕಿ ತೊಗೊಂಡು ಆಲ್ಮೋಸ್ಟ್ 15 ದಿವಸ ಆಯಿತು. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಜುಮ್ಕಿ ತೊಗೊಳ್ಳೋಣ ಅಂತ, ಯಾಕಂದರೆ ನನ್ನ ಹತ್ರ ಜುಮ್ಕಿ ಇರಲಿಲ್ಲ, ಬೇರೆ ಬೇರೆ ಡಿಸೈನ್ಸ್ ಇಯರಿಂಗ್ಸ್ ಇತ್ತು, ಬಟ್ ಜುಮ್ಕಿ ಇರಲಿಲ್ಲ. ಯಾಕಂದರೆ ಈಗೆಲ್ಲ ಟ್ರೆಂಡ್ ಆಗಿರೋದಂದರೆ ಜುಮ್ಕಿನೇ. ಹಾಗೇ ನನ್ನ ಮದುವೆ ಟೈಮಲ್ಲಿ ನಾನು ತೊಗೊಂಡಿರೋ ಇಯರಿಂಗ್ಸು ಬೇರೆ ಥರಾ ಇದೆ. ಸೊ ಅದೊಂಥರ ಈಗ ಯಾರೂ ಹಾಕ್ಕೊಳ್ಳಲ್ಲ. ಸೊ ನಾನು ತೊಗೊಳ್ಳೋಣ ಅಂದ್ಕೊಳ್ತಾ ಇದ್ದೆ. ಸೀರೆ ಮೇಲೆಲ್ಲ ಉಟ್ಕೊಂಡ್ರೆ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ, ನಿಮಗೆ ಗೊತ್ತಿದೆ. ಎಲ್ಲರೂ ಸೀರೆ ಮೇಲೆ ಕಾಮನ್ ಆಗಿ ಈಗ ಇದನ್ನೇ ಹಾಕ್ಕೊಳ್ತಾ ಇರೋದು, ಜುಮ್ಕಿನೇ. ನಾನು ತೊಗೊಳಕ್ಕೆ ಹೋದಾಗ ಸ್ವಲ್ಪ ಚಿಕ್ಕದು ಅನ್ನಿಸ್ತು, ಬಟ್ ಹಾಕ್ಕೊಂಡಾಗ ಮಾತ್ರ ತುಂಬ ದೊಡ್ಡದು ಅನಿಸ್ತಾ ಇಲ್ಲ, ತುಂಬ ಚಿಕ್ಕದು ಅನಿಸ್ತಾ ಇಲ್ಲ, ಕರೆಕ್ಟಾಗಿದೆ. ಈಗಲೂ ನಿಮಗೆ ಕೈಯಲ್ಲಿ ನಾನು ಹಿಡ್ಕೊಂಡಾಗ ಹಂಗೆ ಅನ್ನಿಸ್ತಾ ಇರ್ಬೋದು, ಬಟ್ ಆ ಥರ ಏನಿಲ್ಲ, ಹಾಕ್ಕೊಂಡಾಗ ಮಾತ್ರ ಕರೆಕ್ಟಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ನೋಡಿ, 8 ಗ್ರಾಮ್ದು ಇದು ಜುಮ್ಕಿ. ನಾನು ಯೂಟ್ಯೂಬ್ ಶುರು ಮಾಡೋಕ್ಕಿಂತ ಮುಂಚೆ ಜ್ಯುವೆಲರಿ ಶಾಪಲ್ಲಿ ಮಂತ್ಲಿ 2000 ನಾನು ಕಟ್ತಾ ಇದ್ದೆ. ಯಾಕಂದರೆ ನನ್ನ ಹತ್ರ ಸ್ವಲ್ಪ ದುಡ್ಡು ಇದ್ದುಬಿಟ್ರೆ ಅದು ಇದು ಅಂತ ಖರ್ಚು ಮಾಡಿಬಿಟ್ಟಿರ್ತೀನಿ. ಸೊ ಒಂದು ಸ್ವಲ್ಪ ಕಮಿಟ್ಮೆಂಟ್ ಆಗಿಬಿಟ್ರೆ ಏನಾಗುತ್ತೆ ಅಂದರೆ, ಇಲ್ಲಿ ಕಟ್ಟೋದಿದೆ ಅಂದ್ಕೊಂಡು ನಾವೆಲ್ಲೂ ಖರ್ಚು ಮಾಡೋಕ್ಕೆ ಹೋಗಲ್ಲ, ಏನೋ ಉಳಿಸ್ತಾ ಇರ್ತೀವಿ. ಹಸ್ಬೆಂಡ್ ಕೊಟ್ಟಿರೋ ಪಾಕೆಟ್ ಮನಿ ಎಲ್ಲ ನಾನು ಈ ಥರ ನಾನು ಮಂತ್ಲಿಯಲ್ಲಿ ಕಟ್ತಾ ಇದ್ದೆ. ಸೊ ನೋಡಿ, ಏನೋ ಒಂದು ಸ್ವಲ್ಪ ಸೇವಿಂಗ್ಸ್ ಆಯಿತು ಅಂತ ನನಗನ್ಸುತ್ತೆ. ನಾನು ಲಾಸ್ಟ್ ಸೆಪ್ಟೆಂಬರಲ್ಲಿ ಯೂಟ್ಯೂಬ್ ಶುರು ಮಾಡಿದ್ದು, ಬಟ್ ನಾನು ಕಟ್ಟೋಕ್ಕೆ ಶುರು ಮಾಡಿದ್ದು ಲಾಸ್ಟ್ ಜೂನಲ್ಲಿ. ಈ ಜೂನ್ಗೆ 1 ವರ್ಷ ಆಗಿತ್ತು, ಬಟ್ ನಾನು ಚಿಕ್ಕ ಪುಟ್ಟ ಇಯರಿಂಗ್ಸ್ ತೊಗೊಳೋದು ಬೇಡ, ಯಾಕಂದರೆ ನನ್ನ ಹತ್ರ ಡೈಲಿ ಯೂಸ್ಗೆ ಇಯರಿಂಗ್ಸ್ ಇದೆ ತುಂಬಾ. ಸೊ ನೆಕ್ಲೆಸ್ಸು, ಬಳೆ ಆ ಥರ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ನೋಡಿ, ಜುಮ್ಕಿ ಅಂತೂ ಇರಲಿಲ್ಲ, ಫೈನಲ್ ಆಗಿ ನಾನು ಜುಮ್ಕಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಯಾಕಂದರೆ ಫಂಕ್ಷನ್ಗೆಲ್ಲ ಹೋದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಜುಮ್ಕಿಗೆ ಟೋಟಲ್ ಆಗಿ 42,000 ಆಯಿತು. ನಾನು ತಿಂಗಳ ಕಟ್ತಾ ಇದ್ನೆಲ್ಲ ಅದೆಲ್ಲ ಸೇರಿ 1 ವರ್ಷಕ್ಕೆ 24,000 ಆಗಿತ್ತು, ಮೇಲ್ಗಡೆ 18,000 ಆಗಿತ್ತು ಎಕ್ಸ್ಟ್ರಾ. ಸೊ ಅದನ್ನು ಹಸ್ಬೆಂಡ್ ಕೊಟ್ಟು ನನಗೆ ಇದನ್ನು ಕೊಡಿಸಿದ್ರು. ಅಕಸ್ಮಾತ್ ನಾನು ಏನಾದರೂ ಮಂತ್ಲಿ ಕಟ್ಟಲಿಲ್ಲ ಅಂದಿದ್ದರೆ, ಯಾಕಂದರೆ ಇಷ್ಟು ಸೇವಿಂಗ್ಸ್ ಕೂಡ ಆಗ್ತಾ ಇರಲಿಲ್ಲ. ಸ್ವಲ್ಪ ನನ್ನ ಹತ್ರ ದುಡ್ಡು ಇದ್ಬಿಟ್ರೆ ನಾನು ಏನು ಮಾಡ್ತೀನಿ ಅಂದರೆ, ಹೊರಗಡೆ ಹೋದಾಗ ಏನಾದರೂ ಮನೆಗೆ ಬೇಕಾಗಿರೋ ಐಟಮ್ಸ್ ಚೆನ್ನಾಗಿ ಕಂಡ್ರೆ ತೊಗೊಂಡಿರ್ತೀನಿ, ಇಲ್ಲಾಂದರೆ ನನಗೆ ಯಾವುದಾದ್ರೂ ಬಟ್ಟೆ ಚೆನ್ನಾಗಿ ಅನಿಸಿದ್ರೆ ಟಾಪು ಆ ಥರ ಅದನ್ನು ತೊಗೊಂಡ್ಬಿಡ್ತೀನಿ. ಸೊ ಏನಾದರೂ ಕಮಿಟ್ಮೆಂಟ್ ಇದ್ದಾಗ ಏನಾಗುತ್ತೆ ಅಂದರೆ, ಅಲ್ಲಿ ಕಟ್ಟೋದಿದೆ, ಅಲ್ಲಿ ಕೊಡೋದಿದೆ ಅಂತ ಆ ಥರ ಇದ್ದಾಗ ಎಕ್ಸ್ಟ್ರಾ ನಾವು ಖರ್ಚು ಮಾಡೋಕ್ಕೆ ಹೋಗೋಲ್ಲ. ಸೊ ನನ್ನ ಕೈಯಲ್ಲಿ ಮಾತ್ರ ಸ್ವಲ್ಪ ದುಡ್ಡು ಉಳಿಯೋದು ಕಮ್ಮಿನೇ, ಸ್ವಲ್ಪ ಖರ್ಚು ಮಾಡೋದು ಜಾಸ್ತಿ ನಾನು. ಸೊ ಈ ಥರ ಕಮಿಟ್ಮೆಂಟ್ ಇದ್ದಾಗ ಖರ್ಚು ಮಾಡೋಕ್ಕೆ ಹೋಗಲ್ಲ ಯಾರು ಕೂಡ ಅನ್ನೋದು ನನ್ನ ಒಂದು ಒಪಿನಿಯನ್ನು. ಕೆಲವೊಬ್ಬರು ಎಲ್ಲೂ ಕಮಿಟ್ಮೆಂಟ್ ಇಲ್ಲ ಅಂದ್ರೂ ಕೂಡ್ಸಿಡೋರು ಇರ್ತಾರೆ, ಬಟ್ ನನಗೇನೋ ಅಷ್ಟು ನಾನು ಕೂಡಿಸಿಡಲ್ಲ, ಯಾಕಂದರೆ ಇದ್ಬಿಟ್ರೆ ಏನಾದರೂ ಖರ್ಚು ಮಾಡ್ತಾನೆ ಇರ್ತೀನಿ. ಈಗ ಒಂದು 5,000 to 10,000 ಇದ್ದಾಗ ಏನೋ ತೊಗೋಬೇಕು ಗೋಲ್ಡು ಅಂತ ಇಟ್ಕೊಂಡಾಗ ಹೊರಗಡೆ ಹೋಗಿರ್ತೀವಲ್ಲ, ಏನಾದರೂ ಚೆನ್ನಾಗಿ ಅನಿಸಿದ್ರೆ ನಾನು ತೊಗೊಂಡ್ಬಿಟ್ಟಿರ್ತೀನಿ, ಒಂದು ಸ್ವಲ್ಪ ಆ ಥರ ನನ್ನ ಮೈಂಡು. ಸೊ ನಾನು ಯಾವಾಗಲೂ ಈ ಥರನೇ ಸೇವಿಂಗ್ಸ್ ಮಾಡೋದು. ಕೆಲವೊಂದು ಸರಿ ನನ್ನ ಹತ್ರ 10,000 ಏನಾದರೂ 5,000 ಆ ಥರ ಇದ್ದಾಗ ನಾನು ಏನು ಮಾಡ್ತೀನಿ ಅಂದರೆ, 2 ಗ್ರಾಮ್ ಗೋಲ್ಡ್ ಗಟ್ಟಿ ಇರುತ್ತಲ್ಲ ಆ ಥರದ್ದು ಗಟ್ಟಿ ತೊಗೊಂಡಿಟ್ಕೊಳ್ತೀನಿ, ಇಲ್ಲಾಂದರೆ 1 ಗ್ರಾಮ್ ತೊಗೊಂಡಿಟ್ಕೊಂಡಿರ್ತೀನಿ. ಒಟ್ಟಿನಲ್ಲಿ ಬಟ್ಟೆ ತೊಗೊಳೋದು ಕಮ್ಮಿ ನಾನು, ಇದ್ದರೆ ಖರ್ಚು ಮಾಡಿಬಿಡ್ತೀನಿ ಅಂತ ನಾನು ಹೆಚ್ಚಾಗಿ ಗೋಲ್ಡ್ಗೇ ಹಾಕ್ತಾ ಇರ್ತೀನಿ. ಏನೋ ಇಷ್ಟಿಷ್ಟೇ ಸೇರಿಸಿದ್ರೆ ಎಷ್ಟೋ ನೋಡಿ, ಹನಿ ಹನಿ ಸೇರಿದ್ರೇ ಹಳ್ಳ ಅಲ್ವಾ, ಹಾಗಾಗಿ ಒಂದೊಂದು ಗ್ರಾಮ್ ಸೇರಿ ಒಂದು 10 ಗ್ರಾಮ್ ಆದರೆ ಏನು ಲಾಸ್ ಇಲ್ಲ. ಏನಾದರೂ ನಾವು ಏನು ಬೇಕಾದರೂ ಮಾಡಿಸ್ಕೋಬೋದು, ಇಯರಿಂಗ್ಸ್ ಮಾಡಿಸ್ಕೋಬೋದು, ಕೈಯಲ್ಲಿ ರಿಂಗ್ ಮಾಡಿಸ್ಕೋಬೋದು, ಮಕ್ಕಳಿಗೂ ಏನಾದರೂ ಮಾಡಿಸ್ಕೊಡ್ಬೋದು. ಬಟ್ ಬಟ್ಟೆ ತೊಗೊಂಡ್ರೆ ಹರಿದು ಹೋಗ್ಬಿಡುತ್ತೆ, ಸುಮ್ಮನೆ ವೇಸ್ಟು ಅನ್ನೋದು ನನ್ನ ಒಪಿನಿಯನ್ನು. ಎಷ್ಟು ಬೇಕೋ ಅಷ್ಟು ತೊಗೋಬೇಕು ಬಟ್ಟೆನ, ಸುಮ್ಮನೆ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡ್ರೆ ಸುಮ್ಮನೆ ವೇಸ್ಟು. ಯಾಕಂದರೆ ನಾವು ಚಿನ್ನ ತೊಗೊಂಡ್ರೆ ನಾಳೆ ನಮಗೇನಾದರೂ ಕಷ್ಟ ಬಂದಾಗ ನಮ್ಗೆ ಹೆಲ್ಪ್ ಆಗುತ್ತೆ, ಬಟ್ ಸುಮ್ಮನೆ ಬಟ್ಟೆ ತೊಗೊಂಡು ಹಾಳು ಮಾಡೋದಕ್ಕಿಂತ ಈ ಥರ ಇದ್ದಾಗ 1 ಗ್ರಾಮು 2 ಗ್ರಾಮು ಅಥವಾ ಏನಾದರೂ ಸಿಲ್ವರ್ ಐಟಮ್ಸು ಆ ಥರ ತೊಗೊಂಡು ಇಟ್ಕೊಂಡ್ರೆ ಒಳ್ಳೆಯದು, ಯಾಕಂದರೆ ಮುಂದಿನ ಜನ್ರೇಷನ್ ಕೂಡ ಯೂಸ್ ಆಗುತ್ತೆ ಚಿನ್ನ ಬೆಳ್ಳಿ ಎಲ್ಲ. ನೋಡಿ,
ಯಾಕಂದರೆ ಈಗ ಚಿನ್ನದ ರೇಟು ತುಂಬ ಜಾಸ್ತಿ ಆಗ್ತಾ ಇದೆ. ಒಂದೇ ಸಾರಿ ನಾವು 10 ಗ್ರಾಮು 20 ಗ್ರಾಮ್ ಅಂತೂ ತೊಗೊಳೋಕ್ಕಾಗಲ್ಲ. ಇದ್ದಾಗ 1 ಗ್ರಾಮು 2 ಗ್ರಾಮು ಆ ಥರ ತೊಗೊಳ್ತಾ ಇದ್ದರೆ ಒಂದೇ ಸಾರಿ ಏನಾದರೂ ನಾವು ನೆಕ್ಲೆಸ್ಸು ಬಳೆ ಆ ಥರ ಮಾಡಿಸ್ಕೋಬೋದು. ನಾನು ಮನೆಯಲ್ಲಿ ಸಿಲ್ವರ್ ಐಟಮ್ಸ್ ಕೂಡ ಇದೇ ಥರ ಸ್ವಲ್ಪ ಸ್ವಲ್ಪ ದುಡ್ಡು ಸೇರಿಸಿ ಮಾಡಿಸಿರೋದು. ಯಾಕಂದರೆ ಈಗ ನಾವು ಯಾರ್ದಾದ್ರೂ ಮನೆಗೆ ಪೂಜೆಗೆಲ್ಲ ಹೋದಾಗ ಸ್ವಲ್ಪ ಬೆಳ್ಳಿದು ಅದು ಇದು ನಾವು ಐಟಮ್ಸ್ ನೋಡಿದಾಗ ನಮಗೂ ತೊಗೋಬೇಕು ಅಂತ ಅನಿಸುತ್ತೆ. ಸೊ ನಾನು ಸ್ವಲ್ಪ ಕೂಡಿಸಿ ಕೂಡಿಸಿ ಇದ್ದಾಗ ನಾನು ಸಿಲ್ವರ್ ಐಟಮ್ಸ್ನ ನಾನು ಮಾಡಿಸಿದ್ದೀನಿ. ಪೂಜೆಗೆಲ್ಲ ಚೆನ್ನಾಗಿ ಅನಿಸುತ್ತೆ. ನಾವು ವರಮಹಾಲಕ್ಷ್ಮಿ ಹಬ್ಬ ಅದು ಇದು ಮಾಡ್ತಾ ಇರ್ತೀವಲ್ಲ, ಆ ಟೈಮಲ್ಲಿ ಸಿಲ್ವರ್ ಐಟಮ್ಸ್ ಚೆನ್ನಾಗಿ ಅನಿಸುತ್ತೆ. ಒಂದೊಂದೇ ಸೇರಿಸಿ ನಾನು ತುಂಬಾ ಈಗ ಎಷ್ಟೊಂದು ಐಟಮ್ಸ್ ಮಾಡಿಸಿದ್ದೀನಿ ಸಿಲ್ವರ್ದು. ಹಾಗೆ ಈ ಜುಮ್ಕಿಗೆ ನೀವು ಬಟನ್ಸ್ ಹಾಕ್ಕೊಂಡು ಯೂಸ್ ಮಾಡಿದ್ರೇ ತುಂಬ ಒಳ್ಳೆಯದು. ಯಾಕಂದರೆ ತುಂಬಾ ಒಂಥರ ಜೋತ್ ಬಿದ್ದಂಗೆ ಅನಿಸುತ್ತೆ. ಸ್ಟಿಫ್ ಆಗಿ ಕುತ್ಕೋಬೇಕು ಅಂದರೆ ಈ ಥರ ಬಟನ್ ಯೂಸ್ ಮಾಡಿದರೆ ಒಂಥರ ಚೆನ್ನಾಗಿ ಅನಿಸುತ್ತೆ, ಲುಕ್ ಅನಿಸುತ್ತೆ. ಯಾಕಂದರೆ ವೇಟ್ ಜಾಸ್ತಿ ಇರುತ್ತೆ ಜುಮ್ಕಿದು, ಒಂಥರ ಕೆಳಗಡೆ ಜೋತ್ ಬಿದ್ದಂಗೆ ಅನಿಸುತ್ತೆ. ಸೊ ಬಟನ್ ಯೂಸ್ ಮಾಡಿದರೆ ಒಂಥರ ಒಳ್ಳೆ ಲುಕ್ ಬರುತ್ತೆ. ನೀವು ನೋಡ್ತಾ ಇರ್ತಾರ ಕೆಲವೊಬ್ರು ಹಾಕ್ಕೊಂಡಿರ್ತಾರೆ, ವೇಟ್ಗೆ ಒಂಥರ ಕೆಳಗಡೆ ಇಳ್ದಂಗೆ ಅನಿಸ್ತಾ ಇರುತ್ತೆ. ಅದು ಜುಮ್ಕಿ ಚೆನ್ನಾಗಿದ್ರೂ ಒಂಥರ ಲುಕ್ ಚೆನ್ನಾಗಿ ಅನಿಸಲ್ಲ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಇದ್ರ ಮೇಲೆ ಲಕ್ಷ್ಮೀದು ಒಂದು ಡಿಸೈನ್ ಬಂದಿದೆ, ಅದಂತೂ ತುಂಬ ಇಷ್ಟ ಆಯಿತು ನನಗೆ. ನೋಡಿ ಇಲ್ಲಿ ಮೇಲ್ಗಡೆ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಲಕ್ಷ್ಮೀ ಡಿಸೈನ್ ಬಂದಿದೆ. ಒಂಥರ ಚೆನ್ನಾಗಿ ಅನಿಸುತ್ತೆ ಸೀರೆ ಉಟ್ಕೊಂಡಾಗೆಲ್ಲ, ಲುಕ್ ಅನಿಸುತ್ತೆ. ಇನ್ನೂ ತುಂಬ ಡಿಸೈನ್ಸ್ ಇತ್ತು, ಬಟ್ ನನಗೇನೋ ಕರೆಕ್ಟಾಗಿ ಇಷ್ಟು ಪ್ರೈಸಲ್ಲಿ ಕರೆಕ್ಟಾಗಿ ವರ್ತ್ ಅನ್ನಿಸ್ತು ನನಗೆ. ತುಂಬಾ ಡಿಸೈನ್ಸ್ ಇದ್ವು ಇದರಲ್ಲಿ. ನಾನು 4 ಇಯರಿಂಗ್ಸ್ನ ಫೈನಲ್ ಮಾಡಿ ಇಟ್ಕೊಂಡಿದ್ದೆ, ಅದರಲ್ಲಿ ಒಂದು ತೊಗೊಂಡ್ರಾಯಿತು ಅಂತ. ಸೊ ನನಗೇನೋ ಇದೇ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದರಲ್ಲಿ ಕೆಂಪು ಹರಳು ಕೂಡ ಇರೋದ್ರಿಂದ ಸೀರೆ ಉಟ್ಕೊಂಡಾಗ ಈ ಇಯರಿಂಗ್ಸ್ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಇದನ್ನು ಫೈನಲಾಗಿ ತೊಗೊಂಡೆ. ಹಾಗೆ ನೆಕ್ಸ್ಟ್ ಈಗ ನಾನು ನೋಡಿ ಅವಲಕ್ಕಿ ಸರ ತೋರಿಸ್ತಾ ಇದ್ದೀನಿ. ಇದನ್ನು ಕೂಡ ನಾನು 1 ಗ್ರಾಮ್ ಸೇರಿಸಿ ತೊಗೊಂಡಿರುವಂಥದ್ದು. ನೋಡಿ ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದು. ಸೀರೆ ಮೇಲೆ ಚೆನ್ನಾಗಿ ಕಾಣುತ್ತೆ, ಒಂಥರ ಟ್ರೆಡಿಷ್ನಲ್ ಲುಕ್ ಅನಿಸುತ್ತೆ ಅಂಥೇಳಿ ನಾನು ಇದನ್ನು ತೊಗೊಂಡಿದ್ದೆ. ನಾವು ಊರ ಕಡೆ ಇದಕ್ಕೆ ಅವಲಕ್ಕಿ ಸರ ಅಂತೀವಿ. ನೋಡಿ ಒಂಥರ ಫಂಕ್ಷನ್ಗೆ ಹಬ್ಬಕ್ಕೆ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ತೊಗೊಂಡಿದ್ದನ್ನು. ಒಂದೇ ಸಾರಿ ತೊಗೊಳಕ್ಕೆ ಹೋದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ನಾನು ಅದಕ್ಕೋಸ್ಕರ ಯಾವಾಗಲಾದರೂ ಹಸ್ಬೆಂಡ್ ದುಡ್ಡು ಕೊಟ್ಟಾಗ ಅಥವಾ ಊರಿಗೆ ಹೋದಾಗ ಬಟ್ಟೆ ತೊಗೊಳೋಕ್ಕೆ ಅಂತ ಕೊಟ್ಟಿರ್ತಾರಲ್ಲ ಅಮ್ಮ, ಆ ಟೈಮಲ್ಲಿ 2 ಗ್ರಾಮು 3 ಗ್ರಾಮು 5 ಗ್ರಾಮು ಆ ಥರ ಸೇರಿಸಿ ನಾನು 20 ಗ್ರಾಮಲ್ಲಿ ಇದನ್ನು ಮಾಡಿಸಿದ್ದೆ ಅವಲಕ್ಕಿ ಸರ. ಈ ಕಡೆ ಏನಂತಾರೋ ಗೊತ್ತಿಲ್ಲ, ಊರ ಕಡೆ ನಾವು ಅವಲಕ್ಕಿ ಸರ ಅಂತೀವಿ. ಇದು ನನಗೆ ತುಂಬಾ ಇಷ್ಟ ಆಗಿತ್ತು, ಅಂದ್ಕೊಂಡಿದ್ದೆ ತೊಗೋಬೇಕು ಅಂತ. ನೆಕ್ಲೆಸ್ ಇತ್ತು ಬಟ್ ನನ್ನ ಹತ್ರ ಈ ಅವಲಕ್ಕಿ ಸರ ಇರಲಿಲ್ಲ. ಹೆಂಗೂ ನಾನು 1 ಗ್ರಾಮ್ 2 ಗ್ರಾಮ್ ಎಲ್ಲ ಸೇರಿಸಿದ್ನಲ್ಲ, ಹಸ್ಬೆಂಡ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕಿ ನನಗೆ ಇದನ್ನು ಕೊಡಿಸಿದ್ರು. ತುಂಬ ಚೆನ್ನಾಗಿ ಅನಿಸುತ್ತೆ ಸೀರೆ ಉಟ್ಕೊಂಡಾಗ, ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಒಂದೇ ಸಾರಿ ತೊಗೊಳಕ್ಕೆ ಹೋದರೆ 1 ಲಕ್ಷದ ಮೇಲೆ ಅಂತೂ ಆಗೇ ಆಗುತ್ತೆ. ಈ ಟೈಮಲ್ಲಿ ಗೋಲ್ಡ್ ರೇಟ್ ಕೂಡ ಜಾಸ್ತಿ ಆಗಿದೆ. ಸೊ ಈಗ ನಾವು 2 ಗ್ರಾಮ್ 1 ಗ್ರಾಮ್ ತೊಗೊಂಡು ಇಟ್ಕೊಂಡಾಗ ಅಷ್ಟೊಂದು ನಾವು ದುಡ್ಡು ಕೊಟ್ಟು ತೊಗೊಳ್ತಾ ಇದ್ದೀವಿ ಅನಿಸೋದಿಲ್ಲ. ಎಕ್ಸ್ಟ್ರಾ ಒಂಚೂರು ಆಗಿರೋದನ್ನು ನಾವು ಕೊಟ್ಟು ತೊಗೊಂಡ್ರೆ ಅಷ್ಟು ಕಾಸ್ಟ್ಲಿ ಕೂಡ ಅನಿಸಲ್ಲ. ಒಂದೇ ಸಾರಿ 1 ಲಕ್ಷ ಆ ಥರ ಕೊಡೋಕ್ಕೆ ಹೋದರೆ ತುಂಬ ಕಾಸ್ಟ್ಲಿ ಆಯ್ತಪ್ಪ ಅನಿಸುತ್ತೆ. ಅಷ್ಟು ದುಡ್ಡೂ ಇರಲ್ಲ ಒಂದೊಂದು ಸಾರಿ. ದುಡ್ಡು ಇದ್ದಾಗ 5 ಗ್ರಾಮು 10 ಗ್ರಾಮು ಅಥವಾ ಅಷ್ಟಾಗಲಿಲ್ಲ ಅಂದರೆ 1 ಗ್ರಾಮು 2 ಗ್ರಾಮ್ ತೊಗೊಂಡು ಇಟ್ಕೊಂಡ್ರೆ ಆರಾಮಾಗಿ ಈ ಥರ ನಾವು ಚಿನ್ನದ ಐಟಮ್ಸ್ನ ಮಾಡಿಸ್ಕೋಬೋದು. ದುಬಾರಿನೂ ಅನಿಸಲ್ಲ, ಫ್ಯೂಚರ್ಗೂ ಒಳ್ಳೆಯದು. ಯಾಕಂದರೆ ಒಂದೊಂದು ಸಾರಿ ನಮಗೆ ಏನಾದರೂ ಕಷ್ಟಕಾಲ ಬಂದೇ ಬರುತ್ತೆ, ಅಂಥ ಟೈಮಲ್ಲಂತೂ ನಾವು ಯೂಸ್ ಮಾಡ್ಕೋಬೋದು ಆರಾಮಾಗಿ. ಸೊ ನನಗೇನೋ ಹೌಸ್ ವೈಫ್ಸ್ಗೆ ಈ ಥರ ಒಂದು ಸಜೆಷನ್ ಕೊಡ್ತಾ ಇದ್ದೀನಿ ನಾನು. ತುಂಬ ದಿನದಿಂದ ನನಗೆ ಪ್ರತಿ ವಿಡಿಯೋದಲ್ಲಿ ಒಂದಾದರೂ ಕಮೆಂಟ್ ಬರ್ತಾನೆ ಇತ್ತು, ನೀವು ಹೇಗೆ ಮನಿ ಸೇವ್ ಮಾಡ್ತೀರಾ ಟಿಪ್ಸ್ ಹೇಳಿ ಅಂತ. ಬಟ್ ನನಗಾಗಿರಲಿಲ್ಲ. ಸೊ ಫೈನಲಾಗಿ ನಾನು ಹೇಗೂ ಜುಮ್ಕಿನೂ ತೊಗೊಂಡಿದ್ದೆ, ಅದ್ರ ಜೊತೆ ನಾನು ಹೇಗೆ ಸೇವ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಇವತ್ತು ಕೆಲವೊಂದು ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ನಿಮಗೆ ಟಿಪ್ಸ್ ಹೇಳ್ತಾ ಇದ್ದೀನಿ. ಯಾಕಂದರೆ ನೀವು ಏನಾದರೂ ಮಾಡಿಸ್ಬೇಕು ಅಂದ್ಕೊಂಡಿರ್ತೀರ ಚಿನ್ನದ್ದು, ಬಟ್ ಆಗ್ತಾ ಇರಲ್ಲ, ಒಂದೇ ಸಾರಿ ತುಂಬ ದುಬಾರಿ ಅನಿಸ್ತಾ ಇರುತ್ತೆ. ಈ ಥರ ಕೆಲವೊಂದು ಐಡಿಯಾಗಳನ್ನು ಉಪಯೋಗಿಸಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ನಿಮಗೆ ಹೇಳಿದ್ದೆ ದುಡ್ಡಿದ್ದಾಗ 1 ಗ್ರಾಮ್ 2 ಗ್ರಾಮ್ ಆ ಥರ ನಾನು ಚಿನ್ನ ತೊಗೊಂಡು ಇಟ್ಕೊಂಡಿರ್ತೀನಿ ಅಂತ. ನಾನು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಅಮ್ಮ ನನಗೆ ದುಡ್ಡು ಕೊಟ್ಟಿದ್ದರು ಮಕ್ಕಳಿಗೆ ನನಗೆ ಬಟ್ಟೆ ತೊಗೊಳೋಕ್ಕೆ 10,000. ಸೊ ಬಟ್ಟೆ ಅವಶ್ಯಕತೆ ಅಂತೂ ನನಗೆ ಇರಲಿಲ್ಲ. ಸೊ ನಾನು 2 ಗ್ರಾಮ್ ಗೋಲ್ಡ್ ತೊಗೊಂಡು ಇಟ್ಕೊಂಡೆ. ಬಟ್ಟೆ ತೊಗೊಂಡ್ರೆ 1 ವರ್ಷದಲ್ಲಿ ಹಾಳಾಗಿಬಿಡುತ್ತೆ. ಸೊ ಬಟ್ಟೆ ಅವಶ್ಯಕತೆ ಇಲ್ಲದೇ ಇದ್ದಿದ್ದರಿಂದ ನಾನು 2 ಗ್ರಾಮ್ ಗೋಲ್ಡ್ ತೊಗೊಂಡೆ. ನೆಕ್ಸ್ಟು ಏನಾದರೂ ನಾನು ಲಾಂಗ್ ನೆಕ್ಲೆಸ್ಸು ಆ ಥರ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಆ ಟೈಮಲ್ಲಿ ಯೂಸ್ ಆಗುತ್ತೆ. ಸದ್ಯಕ್ಕೆ ಈಗ 2 ಗ್ರಾಮ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಮತ್ತೆ ಏನಾದರೂ ದುಡ್ಡಿದ್ದಾಗ 5 ಗ್ರಾಮು 1 ಗ್ರಾಮು ಆ ಥರ 10 ಗ್ರಾಮು ತೊಗೋಬೋದು.
ಸೊ ನಿಮಗೂ ಕೂಡ ಇದು ಒಂದು ಟಿಪ್ ಅಂತ ಅನ್ನಿಸ್ತು, ಅದಕ್ಕಾಗಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಗಟ್ಟಿ ಗೋಲ್ಡ್ ತೊಗೊಂಡ್ರೆ ಏನು ಲಾಸ್ ಅಂತೂ ಆಗಲ್ಲ. ಸುಮ್ಮನೆ ನಾನು ನನ್ನ ಹತ್ರ ತುಂಬಾ ಡೈಲಿ ಯೂಸ್ ಇಯರಿಂಗ್ಸ್ ಇದೆ, ತೊಗೊಂಡ್ರೂ ವೇಸ್ಟ್ ಅಂದ್ಕೊಂಡು ನಾನು ಈ ಥರ ಈಗ ಸದ್ಯದಲ್ಲಿ ಇದೇ ಥರ ಮಾಡ್ತಾ ಇದ್ದೀನಿ. ನಾನೀಗ 1 ಗ್ರಾಮ್, 2 ಗ್ರಾಮ್ ಅಥವಾ ದುಡ್ಡಿದ್ರೆ 10 ಗ್ರಾಮ್ ಮಾತ್ರ ತೊಗೊಂಡು ಇಟ್ಕೊಂಡಿರ್ತೀನಿ. ನೀವು ಕೂಡ ಅಷ್ಟೇ, ಬಟ್ಟೆನೇ ಆಗಲಿ ಅಥವಾ ಮನೆಗೆ ಬೇಕಾಗಿರೋ ಐಟಮ್ಸೇ ಆಗಲಿ, ತೊಗೊಳೋದಕ್ಕಿಂತ ಮುಂಚೆ ಒಂದು 10 ಸಾರಿ ಯೋಚನೆ ಮಾಡಿ ತೊಗೊಳ್ಳಿ. ಯಾಕಂದರೆ ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳ್ಳೋದು ಒಳ್ಳೆಯದು, ಇಲ್ಲ ಅಂದರೆ ಸುಮ್ಮನೆ ದುಡ್ಡು ವೇಸ್ಟು. ಚಿನ್ನದ ರೇಟು ಬರ್ತಾ ಬರ್ತಾ ಜಾಸ್ತಿ ಆಗ್ತಾನೆ ಇರುತ್ತೆ, ತೊಗೊಂಡ್ರೆ ಏನು ಲಾಸ್ ಆಗೋದಿಲ್ಲ. ಬಟ್ ನಾವು ಬಟ್ಟೆ ತೊಗೊಂಡ್ರೆ ಅದನ್ನಂತೂ ನಾವು ಡಬಲ್ ರೇಟ್ಗಂತೂ ಮಾರೋಕ್ಕಾಗೋದಿಲ್ಲ. ಸೊ ನೀವು ಕೂಡ ಯೋಚನೆ ಮಾಡಿ ಏನೇ ಒಂದು ತೊಗೊಳೋದಕ್ಕಿಂತ ಮುಂಚೆ, ಯಾಕಂದರೆ ಕಷ್ಟಕಾಲದಲ್ಲಿ ಆಗೋದು ಚಿನ್ನನೇ. ಜೊತೆಗೆ ಕೆಲವೊಬ್ಬರು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಮಕ್ಕಳಿಗೆ, ಆ ಟೈಮಲ್ಲಿ ಈ ಥರ ಕೂಡಿಸಿಟ್ಟಿರೋ ಚಿನ್ನ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಒಂದೇ ಸಾರಿ ಮದುವೆ ಮಾಡೋ ಟೈಮಲ್ಲಿ ಒಂದೇ ಸಾರಿ ಎಲ್ಲ ಚಿನ್ನ ತೊಗೊಳೋಕ್ಕಾಗೋದಿಲ್ಲ, ಆರಾಮಾಗಿ ಇಷ್ಟಿಷ್ಟೇ ತೊಗೊಂಡ್ರೆ ನಿಮ್ಮ ಕಷ್ಟಕಾಲದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಯೂಸ್ಫುಲ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಜೊತೆಗೆ ಯೂಸ್ಫುಲ್ ಕೂಡ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜೊತೆಗೆ ನೋಡಿ, ನಾನು ಇಯರಿಂಗ್ಸ್ ಹಾಕ್ಕೊಂಡಾಗ ಈ ಥರ ಕಾಣಿಸುತ್ತೆ ಜುಮ್ಕಿ, ನಿಮಗೆ ನಾನು ವೇರ್ ಮಾಡಿ ತೋರಿಸಿಲ್ಲ. ಸೊ ಹಾಗಾಗಿ ಫೈನಲಾಗಿ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚಿಕ್ಕದು ಅನಿಸ್ತಾ ಇಲ್ಲ, ತುಂಬ ದೊಡ್ಡ ಸೈಜು ಅನಿಸ್ತಾ ಇಲ್ಲ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು.